ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎಸ್ಎಸ್ಪಿ ಮೂಲಕ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅನೇಕ ತೊಂದರೆಗಳನ್ನು ನಾವು ಎದುರಿಸ್ತಾನೆ ಇದೀವಿ ಸೊ ಈಗ ಧನ ಸಹಾಯಕ್ಕೆ ಎಸ್ಎಸ್ಪಿ ಮೂಲಕ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆಯಲ್ಲಿ ಮತ್ತೊಂದಿಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅದು ಸರ್ವರ್ ಪ್ರಾಬ್ಲಮ್ ಆಗಿರಬಹುದು ಅಥವಾ ಆಧಾರ್ ನೇಮ್ ಚೇಂಜ್ ಮಾಡುವಂತದ್ದಾಗಿರಬಹುದು ಅಥವಾ ನಮ್ಮ ಸ್ಟೇಟಸ್ ಅಪ್ಡೇಟ್ಗೆ ಸಂಬಂಧಪಟ್ಟದಾಗಿರಬಹುದು ಸ್ಕಾಲರ್ಶಿಪ್ ಸ್ಯಾಂಕ್ಷನ್ಗೆ ಸಂಬಂಧಪಟ್ಟದಾಗಿರಬಹುದು ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ನ ಸರಿಯಾದ ಹೊಂದಿಕೆ ಆಗದೇ ಇರುವಂತದ್ದು ಬಹುದು ಮತ್ತೆ ತಾಲೂಕು ಆಫೀಸರ್ ವೆರಿಫೈ ಮಾಡದೆ ಇರುವಂತದ್ದು ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಎಸ್ ಎಸ್ ಪಿನಲ್ಲಿ ನಲ್ಲಿ ಸಮಸ್ಯೆಗಳು ಎದುರಾಗ್ತಾನೆ ಇರ್ತವೆ ಅದರ ಸಾಲಿಗೆ ಈಗ ಏನು ಕಟ್ಟಡ ಮತ್ತು ಇತರೆ ನಿರ್ಮಾಣದ ವಿದ್ಯಾರ್ಥಿಗಳ ಅಂದ್ರೆ ಅಂತಹ ಮಕ್ಕಳ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಸ್ಕಾಲರ್ಶಿಪ್ ಏನಿದೆ ಅದಕ್ಕೂ ಕೂಡ ಸರ್ವರ್ ಸಮಸ್ಯೆ ಆಗ್ತಾ ಇರೋದನ್ನ ಮನಗಂಡು ಈಗ ಒಂದು ಹೊಸ ದಿಗಂತ ಪತ್ರಿಕೆಯಲ್ಲಿ ಒಂದು ವರದಿ ನಾವು ಗಮನಿಸ್ತಾ ಇದೀವಿ ರಾಜ್ಯದ ಕಾರ್ಮಿಕರ ಮಕ್ಕಳಿಗೆ ಕೊಡುವಂತಹ ಶೈಕ್ಷಣಿಕ ಧನ ಸಹಾಯದ ಜೊತೆಗೆ ಎಸ್ಎಸ್ಪಿ ಮೂಲಕ ಅರ್ಜಿ ಸಲ್ಲಿಸುವಂತಹ ಎಲ್ಲ ವಿಭಾಗ ವಿದ್ಯಾರ್ಥಿ ವೇತನಗಳನ್ನು ನೀಡುವುದಕ್ಕೂ ಕೂಡ ಎಸ್ ಈಗ ಕೆಲವೊಮ್ಮೆ ತಾಂತ್ರಿಕ ತೊಂದರೆಗಳಿಂದಾಗಿ ಸರಿಯಾದ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿ ವೇತನ ತಲುಪ್ತಾನೆ ಇಲ್ಲ ಕೆಲವೊಬ್ಬರಿಗೆ ಸಾವಿರ ರೂಪಾಯಿ ಕೆಲವೊಬ್ಬರಿಗೆ ಐನೂರು ರೂಪಾಯಿ ಕೆಲವರಿಗೆ ಎರಡು ನೂರು ರೂಪಾಯಿ ಅಷ್ಟೇ ವಿದ್ಯಾರ್ಥಿ ವೇತನ ತಲುಪ್ತಾ ಇದೆ ಈವನ್ ಅವರು ಮೆರಿಟೋರಿಯಸ್ ಇದ್ರೂ ಕೂಡ ಸರಿಯಾದ ಮಾರ್ಗದಲ್ಲಿ ಕೆಲವೊಮ್ಮೆ ಸ್ಕಾಲರ್ಶಿಪ್ ಹಂಚಿಕೆ ಆಗ್ತಿರೋದು ಕಂಡು ಬರ್ತಾ ಇದೆ ಸೊ ಕೆಲವೊಮ್ಮೆ ಏನಾಗ್ತಾ ಇದೆ ಅಂತಂದ್ರೆ ಈ ತಂತ್ರಾಂಶ ಏನಿದೆ ಅಂದ್ರೆ ಎಸ್ಎಸ್ಪಿ ಅನ್ನುವಂತಹ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅನ್ನುವಂತಹ ತಂತ್ರಾಂಶ ಏನಿದೆ ಅದರಲ್ಲಿಂದೇ ಸರ್ವರ್ ಸಮಸ್ಯೆ ಇದೆ ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅರ್ಜಿನೇ ಸಲ್ಲಿಸಿಲ್ಲ ಸೊ ಹೀಗಿರುವಾಗ ಅವಧಿಯನ್ನ ಈ ಅರ್ಜಿ ಸಲ್ಲಿಸುವ ಅವಧಿಯನ್ನ ವಿಸ್ತರಣೆ ಮಾಡಿದ್ರು ಕೂಡ ಕೆಲವೊಮ್ಮೆ ರೆಜಿಸ್ಟರ್ ನಂಬರ್ ಕೊಡ್ತಾ ಇಲ್ಲ ಕೆಲವೊಮ್ಮೆ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಅಪ್ಲಿಕೇಶನ್ ಹಾಕೋಕೆ ಆಗ್ತಾ ಇಲ್ಲ ಸೊ ಹಂಗಾಗಿ ಏನು ಕಾರ್ಮಿಕ ಈ ಕಟ್ಟಡ ಕಾರ್ಮಿಕರ ಇಲಾಖೆ ಆಗಿರಬಹುದು ಅಥವಾ ಒಬಿಸಿ ಆಗಿರಬಹುದು ಎಸ್ ಸಿ ಎಸ್ ಟಿ ಆಗಿರಬಹುದು ಮೈನಾರಿಟಿ ಆಗಿರಬಹುದು ಯಾವುದೇ ಡಿಪಾರ್ಟ್ಮೆಂಟ್ ಆದರೂ ಕೂಡ ಎಸ್ ಎಸ್ ಪಿ ಅಡಿನಲ್ಲೇ ಈಗ ಎಲ್ಲವನ್ನೂ ಕೂಡ ಮೆರ್ಜ್ ಮಾಡಿರುವುದರಿಂದ ನಮಗೆ ಎಸ್ ಎಸ್ ನಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಈ ಒಂದು ತಂತ್ರಾಂಶ ಸಿಕ್ಕರೆ ಮಾತ್ರ ನಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಸರ್ವರ್ ಪ್ರಾಬ್ಲಮ್ ಆಯಿತು ಅಥವಾ ಮತ್ತಿನ್ನೊಂದು ಯಾವುದಾದ್ರೂ ವೆರಿಫಿಕೇಶನ್ ಅಲ್ಲಿ ತೊಂದರೆ ಆಯಿತು ಅಂತಂದ್ರೆ ವಿದ್ಯಾರ್ಥಿ ವಿಧಾನ ಕೈ ಸೇರಂಗಿಲ್ಲ ಸೊ ಹಾಗಾಗಿ ಸದ್ಯಕ್ಕೆ ಏಪ್ರಿಲ್ ಮೂವತ್ತು ಕೊನೆಯ ದಿನಾಂಕ ಆಗಿರೋದ್ರಿಂದ ಅದರೊಳಗಿನ ರಿಜಿಸ್ಟರ್ ನಂಬರ್ನ ಪಡ್ಕೊಂಡು ಸರ್ವರ್ ಸಮಸ್ಯೆಯನ್ನು ಎದುರಿಸಿಕೊಂಡಾದರೂ ಕೂಡ ನಾವು ಎಸ್ ಅರ್ಜಿ ಸಲ್ಲಿಸುವ ಮೂಲಕ ಈಗ ನಾವು ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಬೇಕಾಗಿದೆ ಹಂಗಾಗಿ ತಾಂತ್ರಿಕ ದೋಷದಿಂದ ಅರ್ಜಿ ಸಲ್ಲಿಕೆ ಆಗ್ತಾ ಇಲ್ಲ ಸದ್ಯಕ್ಕೆ ಹಾಗಾಗಿ ಯಾರೇ ಇಲ್ಲ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಜೊತೆಗೆ ಕಾರ್ಮಿಕ ಮಕ್ಕಳ ಕಾರ್ಮಿಕರ ಮಕ್ಕಳಾದವರು ಕೂಡ ನಿಮಗೆ ಎಸ್ಎಸ್ಪಿ ಮೂಲಕವೇ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಸೊ ಆ ಒಂದು ಪೋರ್ಟಲ್ ನ ಉಪಯೋಗಿಸಿಕೊಂಡು ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ನಿಮ್ಮ ನಿಮ್ಮ ಬಳಿ ಇರುವಂತಹ ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್ ಏನಿರುತ್ತೆ ಎಸ್ ಎಸ್ ನಲ್ಲಿ ಹಾಕಿರುವಂತದ್ದು ಅದರ ಆಧಾರಿತವಾಗಿನೇ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ ನಾವು ಕಾರ್ಮಿಕ ಮಕ್ಕಳಿಗೆ ಅಂತ ಕೂಡ ಹೇಳಿದ್ದಾರೆ ಸೊ ಅದಿನ್ನು ಅಪ್ಡೇಟ್ ಆಗಬೇಕಿದೆ ಇನ್ನು ಅಪ್ಡೇಟ್ ಆಗಿಲ್ಲ ಯಾವಾಗ ಬರುತ್ತೆ ಏನು ಅಂತ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಡಿಟೇಲ್ ಆಗಿ ನೋಡೋಣ ಸದ್ಯಕ್ಕಂತೂ ಸರ್ವರ್ ಸಮಸ್ಯೆ ಎದುರಾಗ್ತಾ ಇದೆ ಆ ಸಮಸ್ಯೆಯನ್ನು ಎದುರಿಸಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿಕೊಡಿ ಸೊ ಸಲ್ಲಿಸಿ ಆ ಮೂಲಕ ನಿಮ್ಮ ವಿದ್ಯಾರ್ಥಿ ನೋಡ್ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಉಪಕಾರಿ ಉಪಕಾರಿಯಾಗಬಲ್ಲದು ಅಂತ ಭಾವಸ್ಥಾ ಈ ವಿಡಿಯೋ ಮಾಡ್ತೀನಿ ಮತ್ತೊಂದು ಪ್ರಮುಖ ಮಾಹಿತಿ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಗುಡ್ ಟೈಮ್